ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ನರೇಟಿವ್ ಸ್ಟ್ರಾಟಜಿ ಅಂದ್ರೆ ಏನು ಅಂತ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ ಒಂದು ಅಜೆಂಡಾ ಇಟ್ಕೊಂಡು ಮತ್ತೊಬ್ಬರ ವರ್ಚಸ್ಸನ್ನು ಹಾಳು ಮಾಡೋದು ಸುಳ್ಳು ಸುದ್ದಿಗಳನ್ನು ಹರಡಿ ಗಲಭೆ ಎಬ್ಬಿಸೋದು ಇದಕ್ಕೆ ಮುಖ್ಯವಾಗಿ ಉಪಯೋಗ ಆಗೋದು ಮೀಡಿಯಾಗಳು ಮತ್ತು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡಿ ಜನರು ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಪೋಸ್ಟ್ಗಳನ್ನು ಹಾಕ್ತಾರೆ ಅಂತ ಅನ್ಕೋಬಹುದು ಆದರೆ ಮೀಡಿಯಾಗಳು ಈ ನರೇಟಿವ್ ಸ್ಟ್ರಾಟಜಿ ಭಾಗ ಆದಾಗ ನಿಜಕ್ಕೂ ದೇಶಕ್ಕೆ ಮಾರ ಒಂದು ರಾಜಕೀಯ ಪಕ್ಷದ ಅಜೆಂಡಾನ ವೈರಲ್ ಮಾಡೋದೇ ಬೇರೆ ದೇಶ ಅಂತ ಬಂದಾಗ ಹುಟ್ಟಿದ ಮಣ್ಣಿಗೆ ಮೋಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಬೇರೆ ದೇಶದಲ್ಲಿ ಕೂತು ಯಾರೋ ಒಬ್ಬ ಕುತಂತ್ರಿ ನಮ್ಮ ದೇಶದ ಭವಿಷ್ಯದ ಜೊತೆ ಆಟ ಆಡೋದು ಅದನ್ನ ನಮ್ಮ ದೇಶದ ಒಳಗೆ ಇದ್ಕೊಂಡು ಅದರಲ್ಲೂ ಸಂವಿಧಾನದ ನಾಲ್ಕನೇ ಅಂಗ ಅಂತಾನೆ ಕರೆಸ್ಕೊಳ್ಳೋ ಮಾಧ್ಯಮ ಅದಕ್ಕೆ ಸಪೋರ್ಟ್ ಮಾಡೋದು ಅಂದ್ರೆ ಏನರ್ಥ ಸಿಂಪಲ್ ದೇಶನ ಒಡೆದು ಛಿದ್ರ ಮಾಡಿ ಮತ್ತೆ ಇನ್ಯಾರಾದರೂ ನಮ್ಮ ದೇಶವನ್ನ ಆಕ್ರಮಿಸ್ಕೊಳ್ಳಿ ಅಂತ ಅಷ್ಟೆ ಈಗೆಲ್ಲ ಬ್ರಿಟಿಷರ ತರ ಇಲ್ಲಿಗೆ ಬಂದು ನಮ್ಮನ್ನ ಆಳಬೇಕು ಅಂತಾನೇ ಇಲ್ಲ ಕೆಲ ದೇಶ ವಿರೋಧಿ ಮಾಧ್ಯಮಗಳನ್ನ ಫಂಡ್ ಮಾಡಿದ್ರೆ ಸಾಕು ಅವರೇ ದೇಶವನ್ನ ಹಾಳು ಮಾಡೋಕೆ ದಾರಿ ತೋರಿಸ್ತಾರೆ ಈಗ ಈ ತರದ ದೇಶ ವಿರೋಧಿ ಚಟುವಟಿಕೆಗೆ ನ್ಯೂಸ್ ಕ್ಲಿಕ್ ಅನ್ನೋ ಸಂಸ್ಥೆ ಕೈ ಹಾಕಿದೆ ಈ ಎಡಪಂಥೀಯ ಮಾಧ್ಯಮ ನೆವೆಲ್ ರಾಯ್ ಸಿಂಗಂ ಅನ್ನೋ ಉದ್ಯಮಿ ಜೊತೆ ಸೇರಿಕೊಂಡು ಈಗ ನಮ್ಮ ದೇಶಕ್ಕೆ ಕೆಡ್ಡ ತೊಡಕ್ಕೆ ಮುಂದಾಗ್ತಿದೆ ಈ ಸಿಂಗಂ ಯಾರು ಅಂದ್ರೆ ಚೀನಾ ದೇಶದ ಕಮ್ಯುನಿಸ್ಟ್ ಪಾರ್ಟಿಗೆ ಫಂಡ್ ಮಾಡೋ ಅಷ್ಟೇ ಅಲ್ಲ ಚೀನಾ ದೇಶದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನು ನಡೆಸ್ತಿರೋ ಈತ ಈಗ ನಮ್ಮ ದೇಶಾನು ಸೇರಿಸಿ ಜಗತ್ತಿನಾದ್ಯಂತ ಚೀನಾ ದೇಶದ ಬಗ್ಗೆ ಹೊಸ ನರೇಟಿವ್ ಶುರು ಮಾಡಿದ ಇದಕ್ಕೆ ಕಾರಣ ಒಂದು ಇಡೀ ಪ್ರಪಂಚಕ್ಕೆ ಕೊರೋನಾ ಹರಡಿದ ಪಾಪಿ ಚೀನಾ ತನ್ನ ಎಲ್ಲ ಬೆಳವಣಿಗೆ ಏಣಿಗಳನ್ನು ಕಳ್ಕೊಂಡಿದೆ ಕೆಲ ದೇಶಗಳ ಪ್ರಕಾರ ಅದು ಚೀನಾ ಮಾಡಿದ ಬಯೋಲಾಜಿಕಲ್ ವಾರ್ ಹೇಗೆ ಮಾಡಿದ್ರೆ ಚೀನಾ ತನ್ನ ಎಲ್ಲ ಶತ್ರು ರಾಷ್ಟ್ರಗಳನ್ನು ಮಟ್ಟ ಹಾಕ್ಬೋದು ಅಂತ ಅನ್ಕೋತು ಬಟ್ ಚೀನಾ ಪ್ಲಾನ್ ಉಲ್ಟಾಯ್ ಎಲ್ಲ ದೇಶಗಳು ಚೀನಾ ಮಾಡಿದ ಕುತಂತ್ರದ ಬಗ್ಗೆ ತಿಳ್ಕೊಂಡು ತಮ್ಮ ಟ್ರೇಡ್ಗಳನ್ನು ನಿಲ್ಲಿಸುತ್ತೆ ಇದು ಏನಂತ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಲಿಲ್ಲ ಚೀನಾಗೆ ಆದರೆ ಯಾವಾಗ ಭಾರತ ಕೋವಿಡ್ ನಂತರವೂ ಕೆಳಗೆ ಬೀಳದೆ ಇವತ್ತಿಗೆ ಐದನೇ ಉತ್ತಮ ಆರ್ಥಿಕತೆ ಹೊಂದಿರುವ ದೇಶ ಆಗಿ ನಿಂತಿದೆಯೋ ಜೊತೆಗೆ ಯಾವಾಗ ವಿದೇಶಗಳಿಗೆಲ್ಲ ಭಾರತ ಕೋವಿಡ್ ವ್ಯಾಕ್ಸಿನ್ ಸಪ್ಲೈ ಮಾಡ್ತೋ ಅದು ಭಾರತದ ಏಳಿಗೆಗೆ ಕಾರಣ ಆಯಿತು ನಮ್ಮ ದೇಶ ಅಂದರೆ ಸಾಕು ಮುಖ ತಿರುಗಿಸ್ತಿದ್ದ ದೇಶಗಳೆಲ್ಲ ಈಗ ಭಾರತದ ಮಿತ್ರ ಈಗ ಇದನ್ನು ಸಹಿಸಕ್ಕೆ ಆಗದಲೇ ಇರೋ ಚೀನಾ ಸಿಂಗಂ ಅಂತ ಉದ್ಯಮಿಗಳ ಸಹಾಯದಿಂದ ಫಂಡ್ಗಳನ್ನು ಮಾಡಿ ಹಲವಾರು ದೇಶಗಳ ಕೆಲ ಮಾಧ್ಯಮಗಳನ್ನು ಗುಟ್ಟಾಗಿ ಖರೀದಿ ಮಾಡಿ ಅದರಲ್ಲೂ ಭಾರತದಂಥ ದೇಶಗಳ ಲೆಫ್ಟಿಸ್ಟ್ ಮೀಡಿಯಾಗಳಿಗೆ ಕೋಟಿಗಟ್ಟಲೆ ಹಣ ಕೊಟ್ಟು ಅವರ ಲೇಖನಿಯನ್ನು ಮತ್ತು ನಾಲಿಗೆಯನ್ನು ಕೊಂಡ್ಕೊಂಡಿದ್ದಾರೆ ನ್ಯೂಸ್ ಕ್ಲಿಕ್ ಅಂತ ದೇಶದ್ರೋಹಿ ಸಂಸ್ಥೆಗೂ ಅಷ್ಟೆ ದುಡ್ಡಿದ್ರೆ ಸಾಕು ಅನ್ನೋ ಮನಸ್ಥಿತಿ ಸೊ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಈಗ ಕೆಲ ಬುದ್ಧಿಜೀವಿಗಳು ಖಂಡಿತ ನನ್ನ ಪ್ರಶ್ನೆ ಮಾಡಿ ಇದು ನೀವು ಮಾಡಿರೋ ಸಮೀಕ್ಷೆನಾ ಅಂತ ಕೇಳ್ಬೋದು ನನಗೆ ಗೊತ್ತು ನಿಮಗೆ ಹಿತ್ಲಿಗಿಡ ಮದ್ದಲ್ಲ ಅಂತ ಈ ವಿವರವನ್ನು ಕೊಟ್ಟಿರೋದು ಅಮೆರಿಕ ಮೂಲದ ನ್ಯೂಯಾರ್ಕ್ ಟೈಮ್ಸ್ ಅನ್ನೋ ಪತ್ರಿಕೆ ವರದಿಯ ಪ್ರಕಾರ ಜನವರಿ 6, 2021 5:09 ಸರಿಯಾಗಿ ಸಿಂಗಂ ಅನೇಕ ವ್ಯಕ್ತಿಗಳಿಗೆ ಇಮೇಲ್ ಮಾಡಿದ ಅದರಲ್ಲಿ ನ್ಯೂಸ್ ಕ್ಲಿಕ್ ಸಂಪಾದಕ ಪ್ರಬೀರ್ ಪುರ್ಕಾಯಸ್ತ್ ಕೂಡ ಒಬ್ಬ ಈಗ ಈ ಪ್ಲಾನ್ ಪ್ರಕಾರ ಇನ್ಮೇಲೆ ಚೀನಾ ಮತ್ತು ಭಾರತದಲ್ಲಿ ಎರಡು ಥರದ ನಕ್ಷೆಗಳು ತಯಾರಾಗುತ್ತವೆ ಅದು ಒಂದೊಂದು ಆ ದೇಶಗಳ ಗಡಿಯನ್ನು ಅಲ್ಲಿಯ ಸರ್ಕಾರದ ಅನುಗುಣವಾಗಿ ಇರಬೇಕಂತ ಅಂದರೆ ಸಪೋಸ್ ಭಾರತದಲ್ಲಿ ಚೀನಾ ಪರ ನಿಲ್ಲೋ ಸರ್ಕಾರ ಇದ್ದರೆ ಓಕೆ ಇಲ್ಲ ಅಂದರೆ ಭಾರತೀಯರು ನಂಬೋ ಹಾಗೆ
ಮ್ಯಾಪ್ನಲ್ಲಿ ಗಡಿರೇಖೆಯನ್ನು ಹಾಕೋದು, ಯಾಕಂದರೆ ಅಲ್ಲಿನ ಸರ್ಕಾರ ತಿರುಗಿಬೀಳಬಾರದು ಅಂತ. ಹೀಗೆ ಮಾಡೋದ್ರಿಂದ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋಕೆ ಸುಲಭ ಆಗಲಿ ಅಂತ ಅವರ ಸ್ಟ್ರಾಟಜಿ. ನೋಡಿ, ಇಂಥ ದೇಶ ವಿರೋಧಿ ಚಟುವಟಿಕೆಗಳಿಗೆ ನಮ್ಮ ದೇಶದವರೇ ದುಡ್ಡುಗೋಸ್ಕರ ಕುಮ್ಮಕ್ಕೆ ಕೊಡ್ತಾರೆ ಅಲ್ಲ, ಅವರಿಗೆಲ್ಲ ನಾಚಿಕೆ ಆಗಲ್ವಾ ಅಂತ. ನಮ್ಮ ದೇಶ ನಮ್ಮ ನೆಲ ಅನ್ನೋ ಅಭಿಮಾನನೇ ಇಲ್ಲ ಇಂಥ ಸಂಸ್ಥೆಗಳಿಗೆ. ಈ ಪುರುಷಾರ್ಥಕ್ಕೆ ಪತ್ರಿಕೋದ್ಯಮ ಅನ್ನೋ ಹೆಸರು ಬೇರೆ. ಮೊದಲು ಇಂಥ ಮಾಧ್ಯಮ ಮತ್ತು ಆ ಮುಖ್ಯಸ್ಥರನ್ನು ಸರ್ಕಾರ ತರಾಟೆಗೆ ತಗೋಬೇಕು. ಈ ರೀತಿಯ ನಾಲ್ಕು ಮಾಧ್ಯಮ ಸೇರಿಕೊಂಡ್ರೂ ಸಾಕು, ನಮ್ಮ ದೇಶವನ್ನು ಹರಿದು ಹಂಚಿಬಿಡ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.